ಇವತ್ತು ನಾವು ಬ್ರೆಡ್ನಿಂದ ಪುಡ್ಡಿಂಗ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಮೊದಲದಾಗಿ ನನ್ನ ನಿಶ್ಮಿತಾ ನಿಶಿ ಚಾನೆಲ್ಗೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡಿ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್, ನಾನಿಲ್ಲಿ 1 ಗ್ಲಾಸಷ್ಟು ಹಾಲು, ಬ್ರೆಡ್, 1 ಕಪ್ಪಷ್ಟು ಶುಗರ್ ಹಾಗೂ ಸ್ವಲ್ಪ ಕಸ್ಟರ್ಡ್ ಪೌಡರನ್ನು ತಗೊಂಡಿದ್ದೇನೆ. ನಾನೀಗ ಈ ಬ್ರೆಡ್ಡಿನ ಬ್ರೌನ್ ಲೇಯರನ್ನು ಕಟ್ ಮಾಡಿ ಸಪ್ರೇಟ್ ಮಾಡಿಟ್ಟಿದ್ದೇನೆ ಹಾಗೂ ಈ ಬ್ರೆಡ್ಡನ್ನು ಸಣ್ಣ ಸಣ್ಣ ಪುಡಿಯಾಗಿ ಮಾಡಿದ್ದೇನೆ. ನೀವು ಬೇಕಾದ್ರೆ ಇದನ್ನು ಮಿಕ್ಸಿ ಜಾರ್ನಲ್ಲಿ ಪುಡಿ ಮಾಡಬಹುದು, ಆದರೆ ನಾನು ಇಲ್ಲಿ ಕೈಯಲ್ಲಿ ಸ್ವಲ್ಪ ಫೈನ್ ಪೌಡರ್ ಆಗಿ ಮಾಡಿದ್ದೇನೆ. ಈಗ ನಾನು ಇದಕ್ಕೆ ಸ್ವಲ್ಪ ಕಸ್ಟರ್ಡ್ ಪೌಡರ್ ಅನ್ನು ಆಡ್ ಮಾಡ್ತಿದ್ದೇನೆ ಹಾಗೂ ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ನಾನು ಇದಕ್ಕೆ ಸ್ವಲ್ಪ ಸ್ವಲ್ಪ ಮಿಲ್ಕ್ ಹಾಕಿ ಮಿಕ್ಸ್ ಮಾಡೋಣ. ನಾನೀಗ ಇದಕ್ಕೆ ಸ್ವಲ್ಪ ಮಿಲ್ಕ್ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೇನೆ. ಈಗ ಇದಕ್ಕೆ 1 ಕಪ್ಪಷ್ಟು ಶುಗರನ್ನು ಆ್ಯಡ್ ಮಾಡೋಣ. ಈಗ ನಮ್ಮ ಪುಡ್ಡಿಂಗ್ ಬ್ಯಾಟರ್ ರೆಡಿ ಆಗಿದೆ. ಇದನ್ನು ಒಂದ್ಸರ್ತಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾವೀಗ ಇನ್ನೊಂದು ಪಾತ್ರೆಗೆ ಸ್ವಲ್ಪ ಸಕ್ಕರೆ ಹಾಕೋಣ ಕ್ಯಾರಮಲ್ ಮಾಡಲಿಕ್ಕೆ. ಮಿಕ್ಸ್ ಮಾಡ್ತಾನೇ ಇರಿ. ಈಗ ನಮ್ಮ ಕ್ಯಾರಮಲ್ ರೆಡಿ ಆಗಿದೆ. ದಪ್ಪಾಗಿ ಕಲರು ಡಾರ್ಕ್ ಆಗಿ ಬಂದಿದೆ. ಈಗ ನಾನೊಂದು ಪಾತ್ರೆಗೆ ಕ್ಯಾರಮಲನ್ನು ಸ್ಪ್ರೆಡ್ ಮಾಡಿ ಇಟ್ಟಿದ್ದೇನೆ ನೋಡಿ. ಈಗ ನಾನು ಈ ಬ್ಯಾಟರನ್ನು ಇದಕ್ಕೆ ಹಾಕ್ತಿದ್ದೇನೆ. ನಾನಿಲ್ಲಿ ಒಂದು ಕಡಾಯಿ ಸ್ವಲ್ಪ ನೀರು ಹಾಕ್ತಿದ್ದೇನೆ ಹಾಗೂ ಅದರ ಮೇಲೆ ಒಂದು ಸ್ಟ್ಯಾಂಡನ್ನು ಇಟ್ಟಿದ್ದೇನೆ ಹಾಗೂ ಅದರ ಮೇಲೆ ನಮ್ಮ ಈ ಬ್ಯಾಟರನ್ನು ಕೇರ್ಫುಲ್ಲಾಗಿ ಇಡಿ. ಈಗ ಇದನ್ನು ನಾವು ಲೋ ಫ್ಲೇಮಲ್ಲಿ ಕುಕ್ ಮಾಡೋಣ. 15 to 20 minutes ಇಡೋಣ. ನೋಡಿ ಫ್ರೆಂಡ್ಸ್, ಈಗ ನಮ್ಮ ಪುಡ್ಡಿಂಗ್ ರೆಡಿ ಆಗಿ ತುಂಬ ಸಾಫ್ಟಿ ಸಾಫ್ಟಿ ಆಗಿ ಇದೆ. ಇದು ಸ್ವಲ್ಪ ತಣ್ಣಗಾಗಲಿ, ಆಮೇಲೆ ಫ್ರಿಜ್ಜಲ್ಲಿ 1 hour ಇಡೋಣ. 1 to 1.5 hours. ಈಗ ನಮ್ಮ ಪುಡ್ಡಿಂಗ್ ರೆಡಿ ಆಗಿದೆ. ಬನ್ನಿ ಕಟ್ ಮಾಡೋಣ. ತುಂಬ ಸಾಫ್ಟಿಯಾಗಿ ಟೇಸ್ಟಿಯಾಗಿದೆ. ಹಾಗೂ ನನ್ನ ಚಾನಲ್ ನಿಶ್ಮಿತಾ ನಿಶಿಗೆ ಸಬ್ಸ್ಕ್ರೈಬ್ ಮಾಡೋದು ಮರೆಯಬೇಡಿ. Bye, thank you, take care, be home, be safe.